ವೆಲ್ಕಮ್ ಟು ಫಾರೆಸ್ಟ್ ಅಂಡ್ ನೇಚರ್ ಟಿ ವಿ. ನಾನು ನಿಮ್ಮ ನವೀನ್ ಮರಳವಾಡಿ. ವೀರಪ್ಪನ್ ಈಗ ಬದುಕುಳಿದಿಲ್ಲ, ಆದರೂ ಆತ ಕೌತುಕ ರೋಚಕ, ಆತನ ಬಗ್ಗೆ ತಿಳಿದುಕೊಂಡಷ್ಟು ರೋಮಾಂಚಕ. ಕಾಡಿನಲ್ಲಿ ನಡೆದ ರಹಸ್ಯ, ಆತನ ಬಗ್ಗೆ ಬಹಿರಂಗಗೊಂಡಿದ್ದು ಎಷ್ಟು ಸತ್ಯ, ಹುಟ್ಟಿಕೊಂಡಿದ್ದು ಎಷ್ಟು ಸುಳ್ಳು, ನಮಗೆ ಗೊತ್ತಿದ್ದಷ್ಟು ಸತ್ಯದ ಅನಾವರಣವೇ ಆಪರೇಷನ್ ವೀರಪ್ಪನ್ ಸಂಚಿಕೆ. ವ್ಯವಸ್ಥೆಯಲ್ಲಿನ ಉಳುಕುಗಳಿಂದ ದಂಧೆಕೋರರಿಗೆ ಲಾಭವಾಗುವ ಹಲವಾರು ಪ್ರಸಂಗಗಳು ವಿವರಿಸಿದ್ದೇವೆ. ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವಂತಹ ಶಸ್ತ್ರಾಸ್ತ್ರ ಕಳವು ಪ್ರಕರಣ ನಡೆದ ನಂತರವೂ ಇಲಾಖೆಯಲ್ಲಿರುವ ತಪ್ಪಿತಸ್ಥರಿಗೆ ಶಿಕ್ಷೆಯಾದದ್ದೇ ವಿರಳ. ಅಮಾನತುಗೊಂಡು ವಿಚಾರಣೆ ಎದುರಿಸುವ ಪ್ರಸಂಗಗಳು ನಡೆದ ನಂತರವೂ ಕೆಲವರು ಬಂಡತನದಿಂದ ವರ್ತಿಸುತ್ತುಂಟು. ಹೀಗಾದಾಗ ನಮ್ಮ ಕಾನೂನು ರಕ್ಷಣಾ ವ್ಯವಸ್ಥೆಯ ಮೇಲೆ ಜನರಿಗೆ ನಂಬಿಕೆ ಹೊರಟು ಹೋಗುತ್ತೆ. ನ್ಯಾಯಾಂಗದ ವಿಳಂಬ ಧೋರಣೆ ಕಂಡು ಬೇಸತ್ತವರು ಅನೇಕ. ಎಷ್ಟೋ ಸಲ ಕಾನೂನು ಮತ್ತು ಸುವ್ಯವಸ್ಥೆಗೆಂದು ಕೂತವರ ಕೈಗಳನ್ನು ರಾಜಕಾರಣಿಗಳು ಕಟ್ಟಿಹಾಕಿ ಬಿಡುತ್ತಾರೆ. ಹೀಗಾದಾಗ ಸಹಜವಾಗಿ ಜನರು ಆಧುನಿಕ ಜಗತ್ತಿನ ರಾಬಿನ್ ಹುಡ್ಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ. ವೀರಪ್ಪನ್ ತರಹದವರು ಜನಮನ್ನಣೆ ಗಳಿಸಿದ್ದೇ ಈ ಕಾರಣಕ್ಕೆ. ಅದಕ್ಕೆ ಪುಷ್ಟಿ ಕೊಡುವ ಘಟನೆಯೊಂದು ಇಂತಿದೆ. 1990 ದಶಕದಲ್ಲಿ ಹೊಗೇನಕಲ್ ಜಲಪಾತದ ಬಳಿ ಜಗನ್ನಾಥನ್, ರಾಮಲಿಂಗು ಮತ್ತಿತರ ಪೊಲೀಸ್ ಅಧಿಕಾರಿಗಳನ್ನು ವೀರಪ್ಪನ್ ಕೊಂದ. ಆ ನಂತರ ಪೊಲೀಸ್ ಇಲಾಖೆಯು ಅವನನ್ನು ಹಿಡಿಯುವ ಪ್ರಕ್ರಿಯೆಗೆ ಚುರುಕುಗೊಳಿಸಿತ್ತು. ಪೊಲೀಸ್ ಅಧಿಕಾರಿಗಳಾದ ಹರಿಕೃಷ್ಣ ಹಾಗೂ ಶಕೀಲ್ ಅಹಮ್ಮದ್ ಅವರನ್ನು ಮೊದಲು ಕಳಿಸಿಕೊಟ್ಟಿತ್ತು. ಕೆಆರ್ ಶ್ರೀನಿವಾಸ್ ಮೈಸೂರು ಪೊಲೀಸ್ ಅಧಿಕಾರಿಯಾಗಿದ್ದರು. ಅವರದ್ದು ಮಾಹಿತಿದಾರರ ದೊಡ್ಡ ಸಂಪರ್ಕ ಜಾಲ. ಇದ್ದ ಜಾಗದಲ್ಲಿ ವೀರಪ್ಪನ್ ಸಹಚರರು ಯಾರ್ಯಾರಿದ್ದಾರೆ ಎಂಬ ಮಾಹಿತಿಯನ್ನು ಅವರು ಕಲೆ ಹಾಕುತ್ತಿದ್ದರು. ಈ ಮಾಹಿತಿಯ ಆಧಾರದ ಮೇಲೆಯೇ ಒಬ್ಬ ಹುಡುಗ ಸಿಕ್ಕಿದ್ದ. ವೀರಪ್ಪನ್ ಜೊತೆ ಹೆಚ್ಚು ಕಾಲ ಓಡಾಡಿಕೊಂಡಿದ್ದ ಆ ಹುಡುಗನಿಗೆ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿದ್ದವು. ನೀವು ಕಾಡಿನಲ್ಲಿ ನಡೆದಾಡುವುದನ್ನು ನಮ್ಮ ತಂಡದವರೆಲ್ಲ ನೋಡಿದ್ದೇವೆ. ನಾವು ಪೊದೆಗಳಲ್ಲಿ ಎವಿತುಕೊಂಡು ನಿಮ್ಮ ಚಲನವಲನವನ್ನು ಗಮನಿಸುತ್ತಿದ್ದೆವು. ನಮಗೆ ಗೊತ್ತಿರುವಷ್ಟು ಕಾಡಿನ ಪರಿಚಯ ನಿಮಗಿಲ್ಲ, ಹಾಗಾಗಿ ತಪ್ಪಿಸಿಕೊಳ್ಳುವುದು ನಮಗೆ ಸುಲಭ ಎಂದೆಲ್ಲ ಅವನು ಹೇಳಿದ್ದ. ವೀರಪ್ಪನ್ ಯಾವ ಯಾವ ದಂಧೆ ನಡೆಸುತ್ತಾನೆ, ಅವನ ಆಪ್ತ ಬಂಟರು ಯಾರು, ಯಾರು ಯಾರಿಗೆ ಅವನು ಸಹಾಯ ಮಾಡಿದ್ದಾನೆ, ಅವರೆಲ್ಲ ಎಲ್ಲೆಲ್ಲಿದ್ದಾರೆ ಮೊದಲಾದ ಸಂಗತಿಗಳು ಪಟಪಟನೆ ಮಾತನಾಡುತ್ತಿದ್ದ ಆ ಹುಡುಗನಿಗೆ ಗೊತ್ತಿತ್ತು. ಅವನು ಬಾಯಿ ಬಿಡಿಸಿದಾಗ ಪೊಲೀಸರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಿತ್ತು. ಕರ್ನಾಟಕ ತಮಿಳುನಾಡು ಗಡಿ ಭಾಗಗಳಾದ ಗೋವಿಂದಪಾಡಿಯು, ಹೊಗೇನಕಲ್, ಪೆನ್ನಾಗರ ಮೊದಲಾದ ಊರುಗಳ ಜನರಿಗೆ ವೀರಪ್ಪನ್ ಸಹಾಯ ಮಾಡಿದ್ದ. ಅವನಿಂದ ಯಾರೆಲ್ಲ ಸಹಾಯ ಪಡೆದಿದ್ದಾರೆ ಎಂದು ಕೇಳಿದಾಗ ಒಬ್ಬ ಮಹಿಳೆ ಹೆಸರು ಹೇಳಿದ. ಆಕೆಯ ಕತೆ ಕುತೂಹಲ ಹುಟ್ಟಿಸುವಂತಿತ್ತು. ಕೆಆರ್ ಶ್ರೀನಿವಾಸ್ ಆ ಮಹಿಳೆಯನ್ನು ಕರೆಸಿದ್ರು. ಆಕೆ ವಿಚಾರಣೆಯಿಂದ ನಡೆಯಿತು. ತನಗೆ ವೀರಪ್ಪನ್ ಪರಿಚಯವಾದ ಕಥೆಯನ್ನು ಆ ಮಹಿಳೆ ಸಣ್ಣ ಸಣ್ಣ ವಿವರಗಳ ಸಹಿತ ಬಣ್ಣಿಸಿದ್ಲು. ಗಂಡನನ್ನು ಕಳೆದುಕೊಂಡ ಆ ಮಹಿಳೆಗೆ ಬೆಳೆ ತೆಗೆಯಲು ಒಂದಿಷ್ಟು ಭೂಮಿ ಇತ್ತು. ರಾಜಕಾರಣಿಯ ಬೆಂಬಲಿಗನೊಬ್ಬ ಆಕೆಯ ಸುಮಾರು ಅರ್ಧ ಎಕರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಬಿಲಿ ಹಾಕಿಬಿಟ್ಟ. ಇದ್ದಕ್ಕಿದ್ದಂತೆ ತನ್ನ ಜಾಗಕ್ಕೆ ಯಾರೋ ಬಿಲಿ ಹಾಕಿದ್ದು ಆ ಮಹಿಳೆಗೆ ಘಾಸಿ ಉಂಟಾಯಿತು. ತನಗಾಗಿರುವ ಅನ್ಯಾಯವನ್ನು ಊರ ಜನರಿಗೆ ಹೇಳಿದ್ದಾಯಿತು. ತಾಲೂಕು ಆಫೀಸ್ಗೆ ಹೋಗಿ ವಿಚಾರಿಸಿದ್ದಾಯಿತು. ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಏಕೆಂದರೆ ಒತ್ತುವರಿ ಮಾಡಿಕೊಂಡಿದ್ದವನು ದೊಡ್ಡ ಜಮೀನ್ದಾರ, ರಾಜಕಾರಣಿಗಳ ಬೆಂಬಲ ಅವನಿಗಿತ್ತು. ಕೊನೆಗೆ ವಿಧಿ ಇಲ್ಲದೆ ಹೊಗೇನಕಲ್ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಅಲ್ಲಿ ಒಬ್ಬ ಸಜ್ಜನ ಸಬ್ ಇನ್ಸ್ಪೆಕ್ಟರ್ ಇದ್ರು. ಇದು ಸಿವಿಲ್ ಪ್ರಕರಣವಾದರೂ ಏಕಾಂಗಿಯಾಗಿ ಅನ್ಯಾಯವನ್ನು ಪ್ರತಿಭಟಿಸಿದ ಆ ಮಹಿಳೆಗೆ ನ್ಯಾಯ ಕೊಡಿಸಬೇಕೆಂದು ಅವರ ಬಯಕೆ. ಆ ಜಮೀನ್ದಾರನಿಗೆ ಅವನ ಕಡೆಯವರಿಗೆ ಬುದ್ಧಿ ಹೇಳಲು ಯತ್ನಿಸಿದ್ರು. ಆದ್ದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಪದೇ ಪದೇ ಆ ಮಹಿಳೆ ತನ್ನ ಊರು ಏನಾಯಿತೆಂದು ಕೇಳಲು ಠಾಣೆಗೆ ಹೋಗುತ್ತಿದ್ಲು. ಆಕೆಗೆ ನ್ಯಾಯ ಕೊಡಿಸಲು ಸಬ್ ಇನ್ಸ್ಪೆಕ್ಟರ್ ತಮ್ಮ ಬುದ್ಧಿಯನ್ನೆಲ್ಲ ಉಪಯೋಗಿಸಿದರೂ ಸಾಧ್ಯವಾಗಲಿಲ್ಲ. ಕರ್ನಾಟಕ ಹಾಗೂ ತಮಿಳುನಾಡಿನ ರಾಜಕಾರಣಿಗಳಿಂದ ನೇರವಾಗಿ ಅವರ ಮೇಲೆ ಒತ್ತಡ ಬಂತು. ಯಾವುದೇ ಕಾರಣಕ್ಕೂ ಆ ಜಮೀನ್ದಾರನ ತಂಟೆಗೆ ಹೋಗಕೂಡದು ಎಂದು ಎಲ್ಲರೂ ತಾಕೀದು ಮಾಡಿದವರೇ. ಆ ಸಬ್ ಇನ್ಸ್ಪೆಕ್ಟರ್ ಕೂಡ ಜಮೀನ್ದಾರನ ದೊಡ್ಡ ಕೋಟೆಯನ್ನು ಏಕಾಂಗಿಯಾಗಿ ಭೇದಿಸುವುದು ಸಾಧ್ಯವಿರಲಿಲ್ಲ. ಮತ್ತೊಮ್ಮೆ ಆ ಮಹಿಳೆ ಬಂದು ಒಳತೊಡಗಿದಾಗ ಅವರಿಗೆ ಏನು ಹೇಳಬೇಕೆಂದು ಮೊದಲು ತೋಚಲಿಲ್ಲ. ಸಾಕಷ್ಟು ಯೋಚಿಸಿದ ನಂತರ ಅವರಿಗೆ ಹೊಳೆದದ್ದು ಒಂದೇ ಹೆಸರು, ವೀರಪ್ಪನ್. ಹೇಗಾದರೂ ಮಾಡಿ ವೀರಪ್ಪನನ್ನು ಭೇಟಿ ಮಾಡಿ, ಅವನಲ್ಲಿ ಕಷ್ಟ ಹೇಳಿಕೊಂಡರೆ ಖಂಡಿತ ಸಹಾಯ ಮಾಡುತ್ತಾನೆ ಎಂದು ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರಂತೆ.
ವ್ಯವಸ್ಥೆಯಲ್ಲಿನ ಕಳ್ಳರಿಗಿಂತ ಕಾಡುಗಳ್ಳನೆ ಬಡವರ ವಿಷಯದಲ್ಲಿ ವಾಸಿ ಎಂಬುದು ಅವರಿಗೆ ಗೊತ್ತಿತ್ತು. ವೀರಪ್ಪನನ್ನು ಹೇಗೆ ಭೇಟಿಯಾಗುವುದು ಎಂಬ ಪ್ರಶ್ನೆ ಆ ಮಹಿಳೆಯಲ್ಲಿತ್ತು. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವಿಚಾರಿಸಿದ್ಲು. ಗೋಪಿನಾಥಂ ಎಂಬ ಊರಿಗೆ ಆಗಾಗ ವೀರಪ್ಪನ್ ಬರುತ್ತಿದ್ದ. ಆದರೆ ಯಾವಾಗಲೂ ಅಲ್ಲಿ ಇರುತ್ತಿರಲಿಲ್ಲ. ಅವನ ಒಂದು ಕಡೆ ನಿಲ್ಲುವನೇ ಆಗಿರಲಿಲ್ಲ. ಪೊಲೀಸರೆಲ್ಲ ತನ್ನ ಬೆನ್ನು ಬಹತ್ತಿರುವುದು ಗೊತ್ತಿದ್ದರಿಂದ ಇನ್ನಷ್ಟು ವ್ಯಾಪಕವಾಗಿ ಅವನು ಕಾಡಿನಲ್ಲಿ ಓಡಾಡುತ್ತಿದ್ದ. ಆದರೂ ಆ ಮಹಿಳೆ ಛಲ ಬಿಡಲಿಲ್ಲ. ಕಾಡಿನಲ್ಲಿ ಓಡಾಡುತ್ತಿದ್ದ ಬೆಟ್ಟದ ನೆಲ್ಲಿಕಾಯಿ ಸೀಗೆಕಾಯಿ ಕಾಂಟ್ರಾಕ್ಟರ್ಗಳನ್ನು ಪತ್ತೆ ಮಾಡಿದ್ಲು. ಅವರು ತೋರಿಸಿದ ದಾರಿ ಹಿಡಿದ್ಲು. ಹಾಗೆಯೇ ಒಬ್ಬರಿಂದ ಒಬ್ಬರನ್ನು ಕೇಳುತ್ತಾ ವೀರಪ್ಪನಿರುವ ಜಾಗವನ್ನು ಪತ್ತೆ ಮಾಡಿದ್ಲು. ಮೊದಲಿಗೆ ವೀರಪ್ಪನವಳು ಹೇಳಿದ ಕಥೆಯನ್ನು ನಂಬಲಿಲ್ಲ. ಅವನು ಒಂದು ದಿನ ಅವಳನ್ನು ತನ್ನಲ್ಲೇ ಇರುವಂತೆ ಮಾಡಿದ. ಪೊಲೀಸರು ಕಳಿಸಿರುವ ಮಹಿಳೆ ಹೌದೋ ಅಲ್ಲವೋ ಎಂಬುದನ್ನು ಖಾತರಿಪಡಿಸಿಕೊಳ್ಳುವ ಕಾರಣಕ್ಕೆ ಅವನು ಹಾಗೆ ಮಾಡಿದ್ದ. ಅವಳು ಯಾವ ಊರಿನವಳು ಎಂಬುದನ್ನು ತಿಳಿದುಕೊಂಡು ಅಲ್ಲಿಗೆ ವಿಚಾರಿಸಿಕೊಂಡು ಬರಲು ತನ್ನ ಒಬ್ಬ ಹುಡುಗನನ್ನು ಕಳಿಸಿದ. ಒಂದು ದಿನವಾದರೂ ಯಾರು ಆ ಮಹಿಳೆಯನ್ನು ಹುಡುಕಿಕೊಂಡು ಬರಲಿಲ್ಲ. ಅವಳ ಊರಿಗೆ ಹೋಗಿ ಬಂದ ಹುಡುಗನು ಪೊಲೀಸರು ಆಕೆಯನ್ನು ಕಳಿಸಿಲ್ಲ ಎಂಬುದನ್ನು ಖಾತರಿಪಡಿಸಿದ್ದ. ಆಗ ವೀರಪ್ಪನ ಅವಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಏನು ಕಷ್ಟ ಎಂಬುದನ್ನು ಕೇಳಿದ್ದ. ಇಷ್ಟೆಲ್ಲ ಆಗುವಷ್ಟರಲ್ಲಿ ಆ ಮಹಿಳೆ ಜೀವ ಬಾಯಿಗೆ ಬಂದಿತ್ತು. ಪೊಲೀಸರು ತನಗೆ ಸಹಾಯ ಮಾಡಲಿಲ್ಲ. ಇಲ್ಲಿ ನರಹಂತಕ ಕೊಂದೇ ಬಿಟ್ಟರೆ ಗತಿಯೇನು ಎಂದು ಬೆದರಿದ್ಲು. ಅವಳ ಪುಣ್ಯಕ್ಕೆ ವೀರಪ್ಪನ್ ಚಿಂತಿಸಬೇಡ, ನಿನ್ನ ಸಮಸ್ಯೆ ಬಗೆಹರಿಯಿತು ಎಂದುಕೋ ಎಂದು ಅವಳನ್ನು ಮನೆಗೆ ಕಳಿಸಿದ. ನಾಲ್ಕೈದು ದಿನಗಳಾದರೂ ಏನೂ ಬದಲಾವಣೆ ಆಗಲಿಲ್ಲ. ವೀರಪ್ಪನ್ ತನ್ನ ಸಮಸ್ಯೆ ಬಗೆಹರಿಸುವನೋ ಇಲ್ಲವೋ ಎಂದು ಮಹಿಳೆ ತಹತಹಿಸುತ್ತಿದ್ದಳು. ಅಷ್ಟರಲ್ಲಿ ಅವಳ ಜಮೀನು ಒತ್ತುವರಿ ಮಾಡಿಕೊಂಡಿದ್ದ ಜಮೀನ್ದಾರನ ಅಪಹರಣವಾಯಿತು. ಅಪಹರಣದ ತಂಡವೇ ವೀರಪ್ಪನ ಅಪಹರಿಸಿತ್ತು. ಐದು ದಿನಗಳ ನಂತರ ಆ ಜಮೀನ್ದಾರ ಮತ್ತೆ ವಾಪಸ್ಸಾದ. ವೀರಪ್ಪನವನನ್ನು ಚೆನ್ನಾಗಿ ವಿಚಾರಿಸಿಕೊಂಡಿದ್ದ. ಹಾಗಾಗಿ ಬಂದವನೇ ಆ ಮಹಿಳೆಯ ಜಮೀನಿಗೆ ಹಾಕಿದ್ದ ಬೇಲಿ ತೆಗೆಸಿ ತನ್ನದೇ ಇನ್ನಷ್ಟು ಜಾಗ ಸೇರಿಸಿ ಹೊಸದಾಗಿ ಬೇಲಿ ಹಾಕಿಸಿಕೊಟ್ಟ. ಇನ್ನು ಮುಂದೆ ಅವಳ ತಂಟೆಗೆ ಬರುವುದಿಲ್ಲ ಎಂದು ಮಾತು ಕೊಟ್ಟ. ಇಷ್ಟಾದ ನಂತರ ಮತ್ತೆ ಆ ಮಹಿಳೆಗೆ ವೀರಪ್ಪನ್ ಸಿಕ್ಕಿರಲಿಲ್ಲ. ಮಹಿಳೆ ಹೇಳಿದ ಈ ಘಟನೆ ಕೇಳಿದ ನಂತರವೂ ಪೊಲೀಸರು ಹೊಗೆನಕಲ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹತ್ತಿರ ನಡೆದ ಸಂಗತಿಯನ್ನು ಸ್ಪಷ್ಟಪಡಿಸಿಕೊಂಡರು. ಅವರು ಕೂಡ ಅದನ್ನು ಅನುಮೋದಿಸಿದ್ರು. ಕರ್ನಾಟಕ ಹಾಗೂ ತಮಿಳುನಾಡಿನ ಶಾಸಕರೇ ಅಡ್ಡಗಾಲು ಹಾಕಿ ಆ ಜಮೀನ್ದಾರನ ಪರವಾಗಿ ಮಾತನಾಡಿದ್ದನ್ನು ಹೇಳಿಕೊಂಡರು. ಆ ಘಟನೆಯಿಂದ ನಿಜಕ್ಕೂ ಅವರಿಗೆ ಬೇಸರವಾಯಿತು. ವಿಧಿಯಿಲ್ಲದೆ ವೀರಪ್ಪನ ಹತ್ತಿರ ಹೋಗು ಎಂದು ತಾವೇ ಸಲಹೆ ಕೊಟ್ಟಿದ್ದಾಗಿ ಒಪ್ಪಿಕೊಂಡರು. ವೀರಪ್ಪನ್ ತರಹದ ನರಹಂತಕರು ಇಂಥ ಘಟನೆಗಳಿಂದಲೇ ರಾಬಿನ್ ಹುಡ್ ಎನ್ನಿಸಿಕೊಳ್ಳುವುದು. ಅವನಂತೆ ಭೂಗತ ಲೋಕದ ಎಷ್ಟೋ ಜನರಲ್ಲಿ ಹೋಗಿ ಅಮಾಯಕರು ತಮ್ಮ ಕಷ್ಟ ನಿವೇದನೆ ಮಾಡಿಕೊಳ್ಳುವಂತೆ ಹೇಳಿರುವ ಪೊಲೀಸರು ಇದ್ದಾರೆ. ವ್ಯವಸ್ಥೆಗೆ ಕೈಕಟ್ಟಿ ಹಾಕುವುದರಿಂದ ಹೀಗೆ ಅಡ್ಡದಾರಿಯಲ್ಲಿ ಮುಗ್ಧ ಜನರಿಗೆ ಪರಿಹಾರ ಕೊಡಿಸುವ ಉಮೇದು ಹುಟ್ಟುತ್ತದೆ. ಇದರಿಂದ ಘಾತುಕ ಶಕ್ತಿಗಳ ಕೈ ಬಲವಾಗುತ್ತೆ. ಒಂದು ವೇಳೆ ಹೊಗೆನಕಲ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ರಾಜಕಾರಣಿಗಳು ಒತ್ತಡ ಹಾಕದೇ ಇದ್ದರೆ ಪೊಲೀಸರಿಗಿಂತ ವೀರಪ್ಪನ್ ವಾಸಿ ಎಂಬ ಭಾವನೆ ಜನರಲ್ಲಿ ಮೂಡುತ್ತಿರಲಿಲ್ಲ.